Hello dear friends, welcome back to another video of our YouTube channel. Just now it's very latest update for the teachers recruitment. Okay, just iga tane ivatte tane banda ondu latest update ide shikshakara nemakati kuritu nortirbodu hosadagi 15000 shikshakara nemaka CM ghoshane anta helta idare way to news kadinta ee information bandide. So detail agi kottidare present GPSTR in process nadita ide adara bagyu kuda matte shikshakara nemakati kuritu hosa shikshakara nemakati kuritu. So hagagi video na skip madlarte complete agi watch madri, and also I'll request please aspirants like, share and subscribe to my channel for all the latest update. ನೋಡ್ತಿರಬಹುದು ರಾಜ್ಯದಲ್ಲಿ ಹೊಸತಾಗಿ 15000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಿಎಂ ಬೊಮ್ಮಾಯಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ ಕೋರ್ಟ್ ಅನುಮತಿ ಮೇರೆಗೆ ಈಗಾಗಲೇ 15000 ಶಿಕ್ಷಕರ ನೇಮಕ ಪ್ರಕ್ರಿಯೆ ನಡೆಯುತ್ತಿದ್ದು ಶೀಘ್ರ ಅದು ಅನುಷ್ಠಾನವಾಗಲಿದೆ. ನೋಡ್ರಿ ಪಾಯಿಂಟ್ ಅನ್ನು ಗಮನಿಸಿರಿ ನೀವು. ಸೂನ್ 15000 ಟೀಚರ್ಸ್ ರಿಕ್ರೂಟ್ಮೆಂಟ್ 2022 ನಡೀತಾ ಇದೆ. ಅದು ವೆರಿ ಸೂನ್ ಶೀಘ್ರದಲ್ಲಿ ಅನುಷ್ಠಾನವಾಗಲಿದೆ ಅಂತ ಹೇಳ್ತಿದ್ದಾರೆ. ಮೂಲಭೂತ ಸೌಕರ್ಯ, ಶಿಕ್ಷಕರ ಕೊರತೆ ಸೇರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತಿದೆ. ಸಂಘ ಸಂಸ್ಥೆ ನೆರವಿನಿಂದ ಸರ್ಕಾರಿ ಶಾಲೆ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ದಿನಾಂಕ ನೋಡ್ತಿರ್ಬೋದು 7 February 2023 3:29 ಬಂದ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ವೇಟಿ ನ್ಯೂಸ್ಗಳಿಂದ. ಸೊ ಇದೇ ಥರ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.